ಕೊಟ್ಟಿರುವ ಚಿತ್ರದಲ್ಲಿ ಕೋನ ಡೀನ ಅಳತೆಯನ್ನು ಕಂಡುಹಿಡಿಯಿರಿ ಕೋನ ಡಿನ ಅಳತೆಯನ್ನು ಕಂಡುಹಿಡಬೇಕು ಕೋನ ಈ ಕೋನ ಇಲ್ಲಿರ್ತಕ್ಕಂಥ ಕೋನ ಡೀನ ಅಳತೆಯನ್ನು ನಾವು ಈಗ ಕಂಡುಹಿಡಬೇಕಾಗತ್ತೆ ಕೋನ ಡೀನ ಅಳತೆ ಎಷ್ಟು ಅಂತ ನಾವು ಕಂಡುಹಿಡಬೇಕು ಇಲ್ಲಿ ಗಮನಿಸಿ ಈ ಒಂದು ಚತುರ್ಭುಜ ಇಲ್ಲಿ ವೃತ್ತದಲ್ಲಿ ಅಂತಸ್ಥವಾಗಿರುವಂತಹ ಚತುರ್ಭುಜ ಆಗಿದೆ ಈ ಚತುರ್ಭುಜದಲ್ಲಿ ಈ ಕೋನ ಅಂದರೆ ಕೋನ ಡಿ ಯಾವ ಒಂದು ಎರಡು ಕಂಸಗಳಿಂದ ಆವೃತವಾಗಿದೆ ಅಂತ ನಾವು ನೋಡೋದಾದರೆ ಇದು ಯಾವ ಒಂದು ಕಂಸದಿಂದ ಆವೃತ್ತವಾಗಿದೆ ನೋಡೋದಾದರೆ ನೋಡಿ ಇಲ್ಲಿಂದ ಪ್ರಾರಂಭವಾಗಿ ಅದು ಇಲ್ಲಿವರೆಗೂ ಬರ್ತದೆ ಎಲ್ ಅಂದರೆ ಡಬ್ಲ್ಯೂ ಐ ಎಲ್ ಡಬ್ಲ್ಯೂ ಐ ಎಲ್ ಕಂಸದಿಂದ ಆವೃತವಾಗಿದೆ ಈ ಒಂದು ಡಬ್ಲ್ಯೂ ಐ ಎಲ್ ಡಬ್ಲ್ಯೂ ಐ ಎಲ್ ಕಂಸದಿಂದ ಈ ಒಂದು ಕೋನ ಡಿ ಆವೃತವಾಗಿದೆ ಈ ಡಬ್ಲ್ಯೂ ಐ ಕೋನದಿಂದ ಆವೃತವಾಗಿರೋದ್ರಿಂದ ಈ ಡಬ್ಲ್ಯೂ ಐ ಎಲ್ನ ನ ಅಳತೆ ಕಂಡಿಕೊಂಡ್ರೆ ಅದರ ಅರ್ಧದಷ್ಟು ಈ ಕೋನ ಆಗ್ತದೆ ಈ ಡಬ್ಲ್ಯೂ ಐ ಎಲ್ನ ನ ಅಳತೆ ಏನ ನಾವು ಕಂಡ್ರೆ ಅದರ ಅರ್ಧದಷ್ಟು ಈ ಕೋನ ಡಿ ಆಗ್ತದೆ ಈಗ ಅದಕ್ಕಿಂತ ಮುಂಚೆ ಮತ್ತೊಂದು ಆವೃತವಾಗಿರ್ತಕ್ಕಂಥ ಕೋನವನ್ನು ಗಮನಿಸಿ ಇನ್ನು ಉಳಿದಿರ್ತಕ್ಕಂಥ ಒಂದು ಕಂಸ ಡಬ್ಲ್ಯೂ ಡಿ ಎಲ್ ಇದನ್ನ ಗಮನಿಸ್ಕೊಳ್ಳಿ ಈ ಡಬ್ಲ್ಯೂ ಡಿ ಎಲ್ ಇಂದ ಆವೃತ್ತವಾಗಿರ್ತಕ್ಕಂಥ ಕಂಸದಿಂದ ಉಂಟಾಗಿರ್ತಕ್ಕಂಥ ಕೋನ ಯಾವುದಾದ್ರು ಇದೆಯಾ ಅಂತ ಗಮನಿಸಿ ನೋಡಿ ಆ ಕೋನ ಇಲ್ಲಿದೆ ಪರದಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದ್ರೆ ನಲವತ್ತೈದು ಡಿಗ್ರಿ ಹಾಗಾದರೆ ಕೇಂದ್ರದಲ್ಲಿ ಉಂಟಾಗುವಂತಹ ಕೋನೆ ಎಷ್ಟಪ್ಪ ಇಲ್ಲಿ ಅಂದರೆ ತೊಂಬತ್ತು ಡಿಗ್ರಿ ಉಂಟಾಗುತ್ತೆ ಇದರ ಎರಡರಷ್ಟು ಹಾಗಾದರೆ ಈ ಡಬ್ಲ್ಯೂ ಡಿ ಎಲ್ನ ಅಳತೆ ಎಷ್ಟು ಅಂದರೆ ತೊಂಬತ್ತು ಡಿಗ್ರಿ ಯಾಕಂದರೆ ಇದೇ ಕಂಸದಿಂದ ಆವೃತವಾಗಿರುವಂತಹ ಒಂದು ಪರದಿಯಲ್ಲಿ ಉಂಟಾದ ಕೋನದ ಎರಡರಷ್ಟು ಆಗಿರುತ್ತೆ ಈ ಒಂದು ಕಂಸದ ಅಳತೆ ಅದರಿಂದ ಇದು ತೊಂಬತ್ತು ಡಿಗ್ರಿ ಆಯಿತು ಈಗ ಇಲ್ಲಿ ತೊಂಬತ್ತು ಡಿಗ್ರಿ ಆಗಿದೆ ಈ ಭಾಗ ಮಾತ್ರ ಅಂದಾಗ ನಮಗೆ ಇದು ಆಟೋಮೆಟಿಕಲಿ ಗೊತ್ತಾಗುತ್ತೆ ಏನಪ್ಪ ಅಂದರೆ ಮುನ್ನೂರ ಅರವತ್ತರಲ್ಲಿ ಈ ತೊಂಬತ್ತನ್ನು ಕಳೆದ್ರೆ ಡಬ್ಲ್ಯೂ ಐ ಎಲ್ನ ಅಳತೆ ಸಿಗುತ್ತೆ ಅಂದರೆ ಮುನ್ನೂರ ಅರವತ್ತು ಮೈನಸ್ ತೊಂಬತ್ತು ಮುನ್ನೂರ ಅರವತ್ತು ಮೈನಸ್ ತೊಂಬತ್ತು ತೆಗೆದುಕೊಂಡಾಗ ಅವಾಗೇನಾಗುತ್ತೆ ಕಂಸದ ಅಳತೆ ಡಬ್ಲ್ಯೂ ಐ ಎಲ್ ಕಂಸದ ಅಳತೆ ಎಷ್ಟಾಗತ್ತಪ್ಪ ಅಂದರೆ ಡಬ್ಲ್ಯೂ ಐ ಎಲ್ ಕಂಸದ ಅಳತೆ ಎಷ್ಟಾಗುತ್ತಪ್ಪ ಅಂದರೆ ಮುನ್ನೂರ ಅರವತ್ತು ಮೈನಸ್ ತೊಂಬತ್ತು ಅಂದರೆ ಇನ್ನೂರ ಎಪ್ಪತ್ತು ಡಿಗ್ರಿ ಆಗ್ತದೆ ಈ ಇನ್ನೂರ ಎಪ್ಪತ್ತು ಡಿಗ್ರಿ ಇದು ಒಟ್ಟು ಈ ಕಂಸದ ಅಳತೆ ಎಷ್ಟಪ್ಪ ಅಂದರೆ ಇನ್ನೂರ ಎಪ್ಪತ್ತು ಡಿಗ್ರಿ ಆದರೆ ಈಗ ಇದರ ಅರ್ಧದಷ್ಟು ಯಾಕೆ ಅಂದರೆ ಈ ಒಂದು ಕಂಸದಿಂದ ಆವೃತವಾಗಿರ್ತಕ್ಕಂಥ ಕೋನ ಇದು ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಕೋನ ಡಿ ಅದಾಗಿರೋದ್ರಿಂದ ಕೋನ ಡಿನ ಅಳತೆ ಕೋನ ಡಿನ ಅಳತೆ ಎಷ್ಟಪ್ಪ ಅಂದರೆ ಅಳತೆ ಇಸ್ ಈಕ್ವಲ್ ಟು ಇನ್ನೂರ ಎಪ್ಪತ್ತು ಡಿಗ್ರಿ ಬಾಗಿಸು ಎರಡು ಅಂದರೆ ನೂರ ಮೂವತ್ತ ಐದು ಡಿಗ್ರಿ ಈ ಒಂದು ಕೋನದ ಅಳತೆ ಎಷ್ಟಪ್ಪ ಅಂದರೆ ನೂರ ಮೂವತ್ತೈದು ಡಿಗ್ರಿ ಆಗತ್ತೆ ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಏನಪ್ಪ ಅಂದರೆ ಇಲ್ಲಿ ನೂರ ಮೂವತ್ತೈದು ಡಿಗ್ರಿ ಇಲ್ಲಿ ಇನ್ನೂರ ಎಪ್ಪತ್ತು ಡಿಗ್ರಿ ಅಂದರೆ ಇದರ ಎರಡರಷ್ಟು ಇಲ್ಲಾಯಿತು ಇದರ ಅರ್ಧದಷ್ಟು ಇಲ್ಲಿ ಉಂಟಾಯಿತು ಆದ್ದರಿಂದ ಈ ಒಂದು ಕೋನದ ಅಳತೆ ಏನೋ ಗೊತ್ತಾಯಿತು ಈಗ ಇಂದಿನ ಲೆಕ್ಕದಲ್ಲಿ ನಾವು ಮಾಡಿದಂಗೆ ಇವೆರಡನ್ನ ಗಮನಿಸಿ ಚಿತ್ರಮುಜದ ಅಭಿಮುಖ ಕೋನಗಳು ಸರಳ ಕೋನ ಪೂರಕಗಳಾಗಿದೆಯಾ ಅಂತ ನೋಡಿ ಹೌದು ಹಾಗಾದರೆ ಇಲ್ಲೂ ಸಹ ನಾವು ಕಂಡುಹಿಟ್ಕೊಳ್ಬೋದು ಇನ್ನೊಂದು ವಿಧಾನದಲ್ಲಿ ಕಂಡುಹಿಡ್ಕೊಳ್ಬೋದು ಯಾವ ರೀತಿ ಅಂದರೆ ನೂರ ಎಂಬತ್ತರಲ್ಲಿ ನಲವತ್ತೈದನ್ನು ಕಳೆದ್ರೆ ಆವಾಗ ಎಷ್ಟು ಬರುತ್ತೆ ನೂರ ಮೂವತ್ತೈದು ಡಿಗ್ರಿ ಬರುತ್ತೆ ಅಂದರೆ ಕೋನ ಡಿ ಇಸ್ ಈಕ್ವಲ್ ಟು ನೂರ ಮೂವತ್ತೈದು ಡಿಗ್ರಿ ಇದಾಗತ್ತೆ ಹಾಗಾದರೆ ಇದು ನೂರ ಒಂಬತ್ತು ಡಿಗ್ರಿ ಆದರೆ ಈ ಕೋನ ಎಷ್ಟಾಗ್ಬೋದು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಈ ಕೋನ ನೂರ ಎಂಬತ್ತರಲ್ಲಿ ನೂರ ಒಂಬತ್ತನ್ನು ಕಳೀರಿ ನೂರ ಎಂಬತ್ತರಲ್ಲಿ ನೂರ ಒಂಬತ್ತನ್ನು ಕಳೆದ್ರೆ ನಮ್ಗೆ ಆಟೋಮೆಟಿಕ್ಕಿ ಸಿಗೋದು ಎಷ್ಟಪ್ಪ ಅಂದರೆ ಎಂಬತ್ತ ಒಂದು ಡಿಗ್ರಿ ಟೋಟಲಿ ನೋಡಿ ಈ ಚತುರ್ಭುಜದ ಒಳಕೋನಗಳು ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗುತ್ತೆ ನೂರ ಎಂಬತ್ತು ಪ್ಲಸ್ ನೂರ ಎಂಬತ್ತು ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗ್ತದೆ ಅಂದರೆ ಕೋನ ಡಿ ನಾಡತ್ತೆ ಈ ಒಂದು ಲೆಕ್ಕದಲ್ಲಿ ಎಷ್ಟಪ್ಪ ಅಂದರೆ ನೂರ ಮೂವತ್ತೈದು ಡಿಗ್ರಿಯಾಗಿದೆ